ಎಸ್, ಯುವ ಸಿನಿಮಾದ ಮೂಲಕ ಬಹಳಷ್ಟು ಜನ ಆಡಿಯನ್ಸ್ ವೇಟ್ ಮಾಡ್ತಾರೆ ಸಿನಿಮಾ ಯಾವ ರೀತಿಯಾಗಿರುತ್ತೆ ಅಂತ. ಈ ನಿರೀಕ್ಷೆಗಳು ಅಂತ ಬಂದಾಗ, ತುಂಬ ದೊಡ್ಡ ಮಟ್ಟದ ನಿರೀಕ್ಷೆ, ದೊಡ್ಡ ಮಟ್ಟದ ಸ್ಟಾರ್ ಕಾಸ್ಟ್, ದೊಡ್ಡ ಮಟ್ಟದ ಪ್ರೊಡಕ್ಷನ್ ಹೌಸ್ ಅಂತ ಬಂದಾಗ, ಸಂತೋಷ್ ಆನಂದರಾಮ್ ಅವರು ಒಂದು ಯೂಶುವಲ್ ಒಂದು ಮಾತಾಡ್ತಿರ್ತಾರೆ, ನಮ್ಮ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು, ಸಿನಿಮಾನ ತಲುಪಿಸ್ಬೇಕು ಅಂತ. ಈ ಥರದ ಒಂದು ದೊಡ್ಡ ಟಾಸ್ಕ್ನ ತೆಗೆದುಕೊಂಡಂತಹ ಸಂತೋಷ್ ಆನಂದರಾಮ್ ಅವ್ರ ಬಗ್ಗೆ ನೀವು ಹೇಳಿದ್ರಿ ಸರ್. ಅವ್ರಿಗೆ ಅವರು ಅವ್ರು ಹೇಳೋದಷ್ಟೇ ಅಲ್ಲ, ಅದೇ ಥರ ಕೆಲಸ ಕೂಡ ಮಾಡ್ತಾರೆ. ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರು. ಆ್ಯಂಡ್ ತುಂಬ ಕ್ಲಿಯರ್ ವಿಷನ್ ಇಟ್ಕೊಂಡಿದ್ದಾರೆ. ಅದೇ ರೀತಿ ಅವರ ಟೀಮ್ನಲ್ಲಿರುವಂತಹ ಎಲ್ಲರೂ ಒಂದೇ ಗುರಿ ಕಡೆಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಅವ್ರವ್ರ ಕೆಲಸ ಪ್ರಾಮಾಣಿಕವಾಗಿ ಮಾಡಿದಾಗ ಡೆಫಿನೆಟ್ಲಿ ಅದು ಆ ಗುರಿ ಮುಟ್ಟತ್ತೆ. ಆ್ಯಂಡ್ ಅವ್ರ ಬಗ್ಗೆ ಏನೋ ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲರಿಗೂ ಆಲ್ರೆಡಿ ಕರ್ನಾಟಕ ನೋಡಿದೆ ಅವ್ರಿಗೆ ಕೊಟ್ಟಿರುವಂತಹ ಹಿಟ್ ಚಿತ್ರಗಳು. ಸೊ ಅವ್ರಿಗೂ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗಿದೆ. ಸೊ ಎಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ, ಸಂತೋಷ್ ಸರ್ ಸಿನಿಮಾ ಅಂದರೆ ಈ ಥರನೇ ಇರುತ್ತೆ ಅಥವಾ ಅದು. ಸೊ ಅವರು ಏನಂತ ಅವ್ರ ಕೆಲಸನ ಅವ್ರು ಕರೆಕ್ಟಾಗಿ ಮಾಡೋದಲ್ಲದೆ ಆ ಒಂದು ಸ್ಟ್ಯಾಂಡರ್ಡ್ ಮೀಟ್ ಮಾಡೋದು ಅವ್ರ ಮೇಲೆ ಒಂದು ಪ್ರೆಷರ್ ಇರುತ್ತೆ. ಸೊ ನಾನು ನೋಡಿದಾಗೆ ಡೆಫಿನೆಟ್ಲಿ ಅವರು ತುಂಬ ಪ್ರಿಪರೇಷನ್ ಮಾಡಿ ಶೂಟಿಂಗ್ ಶುರು ಮಾಡಿದ್ದಾರೆ. ಆ್ಯಂಡ್ ಶೂಟಿಂಗ್ ಮಧ್ಯದಲ್ಲೂ ಅಷ್ಟೇ ಎಲ್ಲನೂ ಆರ್ಗನೈಸ್ಡ್ ಆಗಿರ್ತಾಯಿತ್ತು ಸರ್. ಆ ಥರ ತುಂಬ ಖುಷಿಯಾಗತ್ತೆ ಒಬ್ಬರು ಆರ್ಟಿಸ್ಟ್ಗೆ, ಎಲ್ಲನೂ ಏನೇನು ಪ್ಲ್ಯಾನ್ ಮಾಡಿರ್ತಾರೋ ಕರೆಕ್ಟಾಗಿ ಅವತ್ತಿನ ದಿವಸ ಆ ಕೆಲಸ ಮುಗಿದ್ರೆ ಒಂದು ಖುಷಿ ಇರುತ್ತಲ್ಲ. ಸೊ ಅದು ಬರೀ ಅವ್ರ ಡೈರೆಕ್ಷನ್ ಟೀಮ್ಗಲ್ಲ, ನಮ್ಗೆ ಆರ್ಟಿಸ್ಟ್ಗೂ ಖುಷಿ ಆಗತ್ತಪ್ಪ, ಅಂದ್ಕೊಂಡಿದ್ದೆಲ್ಲ ಮುಗಿಸ್ಯಾರೆ ಆ್ಯಂಡ್ ಚೆನ್ನಾಗಾಯ್ತು ಇವತ್ತು ಕೆಲಸ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಆ ಥರ ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಪ್ರತಿ ದಿವಸ ಯುವ ಶೂಟಿಂಗಿಂದ ಬಂದಾಗ ಒಂದು ಇರೋದು. ಸೊ ಆಲ್ ಕ್ರೆಡಿಟ್ಸ್ ಗೋ ಟು ಸಂತೋಷ್ ಸರ್. ಆ್ಯಂಡ್ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುವಂತಹ ಕತೆ, ಎಲ್ಲರಿಗೂ ಕನೆಕ್ಟ್ ಆಗುವಂತಹ ಕತೆ, ಎಲ್ಲ ಎಲಿಮೆಂಟ್ಸ್ ಇರುವಂತಹ ಕತೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಒಂದು ಫೈನಲ್ ಸರ್ಪ್ರೈಸ್ ಏನಂದ್ರೆ, ಯುವ ಫಿಲಮ್ ಅಲ್ಲಿ ಶಿವಣ್ಣ ಇದ್ದಾರೆ, ನೋಡಿದ್ರೆ ನೀವು? ಶಿವಣ್ಣ ಆಕ್ಟ್ ಮಾಡಿದ್ದಾರೆ, ನನಗೆ ಗೊತ್ತೇ ಇಲ್ಲ. ಹೌದಾ? ಅಂದ್ರೆ ಒಬ್ಬನೇ ಶಿವ ಒಬ್ಬನೇ ಯುವ ಫಿಲಂ ಲಿರಿಕಲ್ ವಿಡಿಯೋ ಆಚೆ ಬಂದ್ಮೇಲೆ ಒಂದು ವಿಡಿಯೋ ಮಾಡ್ತಾರೆ, ರೀಲ್ ರೀಲ್. ನನಗೆ ಗುರು ಶಿವಣ್ಣ ಇರ್ಬೇಕಾಗಿತ್ತು ಗುರು, ನಂಗೆ ನಿಜವಾಗ್ಲೂ ಇದಾರೆ ಅಂತ ಅನ್ಕೊಂಡ್ಬಿಟ್ಟೆ, ಇದ್ದಿದ್ರೆ ಹೆಂಗಿರೋದಲ್ಲ. ಅಲ್ಲ ನೋಡಿ, ಅಂದ್ರೆ ಜಸ್ಟ್ ಆ ವಿಷಯನೇ ಒಂದು ಮತ್ತೊಂದು ಎನರ್ಜಿ ಕೊಡ್ತಿದ್ದಲ್ಲ. ಓಕೆ, ಆ ಸ್ಟೆಪ್ ಅನ್ನ ಹೇಗೆ ಫೀಲ್ ಮಾಡ್ತೀರಿ, ಶಿವಣ್ಣ ಮತ್ತೆ ಯುವ ಅವರು ಒಬ್ಬನೇ ಶಿವ ತುಂಬಾ ದೊಡ್ಡ ಮಾಡ್ರಿ? ನನಗೆ ದೊಡ್ಡ ಮನೆಯವ್ರು ಯಾರನ್ನೇ ನೋಡ್ಲಿ ಒಂಥರ ಪ್ರೀತಿ ಉಕ್ಕು ಬರುತ್ತೆ ನನಗೆ. ಅಂದರೆ ಮೈ ಹಾರ್ಟ್ ಗೆಟ್ಸ್ ಫುಲ್ ವಿತ್ ಲವ್ ಅಂತಾರಲ್ಲ, ಆ ಥರ ಅನಿಸುತ್ತೆ. ಅದು ಶಿವಣ್ಣ ಸರ್ ಅವರಾಗಿರಲಿ, ಅಶ್ವಿನಿ ಮ್ಯಾಮ್ ಅವರಾಗಿರಲಿ. ಆ್ಯಕ್ಚುಲಿ ನಮ್ಮ ಶೂಟಿಂಗ್ ನಡಿಬೇಕಾದ್ರೆ ಒಂದ್ಸತಿ ರಾಘಣ್ಣ ಸರು ಮತ್ತು ಅಶ್ವಿನಿ ಮ್ಯಾಮ್ ಎಲ್ಲರೂ ಬಂದಿದ್ದರು ಶೂಟ್ ಸೆಟ್ಗೆ. ಅವತ್ತಿನ ದಿವಸ ಎನರ್ಜಿನೇ ಬೇರೆ ಇತ್ತು ಸೆಟ್ಟಲ್ಲಿ. ಸೊ ಶಿವಣ್ಣ ಸರ್ ನಮ್ಮ ಸಿನಿಮಾಗೋಸ್ಕರ ಒಂದು ರೀಲ್ ಮಾಡಿಕೊಟ್ಟಿದ್ದಾರೆ ಅಂದ್ರೇ ಐ ಥಿಂಕ್ ಪ್ರಮೋಷನ್ ನೆಕ್ಸ್ಟ್ ಲೆವೆಲ್ಗೆ ಹೊಟ್ಟೋಗಿದೆ ಆಲ್ರೆಡಿ. ಬಟ್ ಡೆಫಿನೆಟ್ಲಿ ಅವರಿಬ್ಬರೂ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಸಕ್ಕತ್ತಾಗಿ ಇರುತ್ತೆ. ಐ ಹೋಪ್ ಆ ಥರ ಆದರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸಿನಿಮಾಲಿ. ಅಟ್ಲೀಸ್ಟ್ ಯುವ ಸರ್ ಅವರು ಶಿವಣ್ಣ ಸರ್ ಜೊತೆ ಆ್ಯಕ್ಟ್ ಮಾಡಿದರೆ ಐ ಥಿಂಕ್ ಎಲ್ಲರಿಗೂ ಒಂಥರ ಹಬ್ಬ, ಕರ್ನಾಟಕ ಜನತೆಗೆ ಹಬ್ಬ ಆಗ್ಬಿಡುತ್ತೆ. ಅಲ್ಲ, ಸಂತೋಷ್ ಆನಂದರಾಮ್ ಸರ್, ಹಿತಾ ಚಂದ್ರಶೇಖರ್ ಅವ್ರು ಮಾತಾಡಿದ್ದಾರೆ, ನೆಕ್ಸ್ಟ್ ಸಿನಿಮಾದಲ್ಲಿ ಮಿಸ್ ಮಾಡಿದೆ ನೀವು ಯುವರ್ ಜೊತೆಗೆ ಶಿವಣ್ಣ ಹಾಕೊಂಡು, ಆ ಫಿಲಮಲ್ಲಿ ಇವ್ರನ್ನೂ ಹಾಕೊಳ್ಳಿ, ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಓಕೆ, 29ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ಕ್ಲಿಯರ್ ಆಗಿ ಹೇಳೋದಾದ್ರೆ, ಈ ಸಿನಿಮಾ ಏನೆಲ್ಲ ಮ್ಯಾಜಿಕ್ ಮಾಡುತ್ತೆ ಅಂದರೆ, ಕಮರ್ಷಿಯಲಿ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿರುವಂಥ ಸಿನಿಮಾ, ದೊಡ್ಡ ಮನೆಯ ಮೊಮ್ಮಗನ ಸಿನಿಮಾ, ಆನಂದರಾಮ್ ಅವ್ರ ಸಿನಿಮಾ, ಹೊಂಬಾಳೆ ಪ್ರೊಡಕ್ಷನ್, ದೊಡ್ಡ ಸ್ಟಾರ್ ಕಾಸ್ಟ್, ದೊಡ್ಡ ಟೆಕ್ನಿಷಿಯನ್ಸು, ಇದೆಲ್ಲವೂ ಫುಲ್ಫಿಲ್ ಆಗಿ ಯುವ ಆಗಿ ಆಚೆ ಬರ್ತಿದೆ. ಇದನ್ನ ಕನ್ನಡಿಗರು ಹೇಗೆ ರಿಸೀವ್ ಮಾಡಬೇಕು ಅಂತ, ಒಬ್ಬ ಫ್ಯಾನ್ ಆಗಿ? ದೊಡ್ಡ ಮನೆ ಫ್ಯಾನ್ ಆದರೆ ಈ ಸಿನಿಮಾ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಅದಕ್ಕಿಂತ ಜಾಸ್ತಿ ನಾನೇನು ಹೇಳಬೇಕಾಗಿಲ್ಲ. ಆ್ಯಂಡ್ ನೀವು ಹೇಳಿದ್ರಲ್ಲ, ಎಲ್ಲ ಎಲಿಮೆಂಟ್ಸು ಒಂದು ರೆಸಿಪಿ ಸಕ್ಸಸ್ಗೆ, ಒಂದು ಬ್ಲಾಕ್ ಬಸ್ಟರ್ಗೆ. ಸೊ ಈ ಸಿನಿಮಾ ಮಿಸ್ ಮಾಡ್ಕೊಳ್ಳದೆ ನೋಡಿದ್ರೆ ಅದು ಒಂದು ಡೆಫಿನೆಟ್ಲಿ ಒಂದು ಕರ್ನಾಟಕ ಜನತೆಗೆ ಹಬ್ಬನೇ ಅದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ. ಇದಿಷ್ಟು ನಮ್ಮ ಕನ್ನಡದ ಹೆಮ್ಮೆ, ಕನ್ನಡದ ನಟಿಯಾಗಿ ಬೇರೆ ಎಲ್ಲ ಭಾಷೆಗಳಲ್ಲಿ ಕೆಲಸ ಮಾಡ್ತಾ ಕನ್ನಡದ ಒಂದು ಪ್ರಸ್ತುತ ದೊಡ್ಡ ಮಟ್ಟಕ್ಕೆ ಎತ್ತಿಡಿದಂತಹ ನಮ್ಮ ಹಿತಾ ಚಂದ್ರಶೇಖರ್ ಅವರಿಗೆ ಒಳ್ಳೆಯದಾಗಬೇಕು. ಇದು ಕನ್ನಡ ಪಿಕ್ಚರ್ನ ವಿಶೇಷವಾದ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್.